ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದರು. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಮುಖಂಡರುಗಳಾದ ಬಿಆರ್ ವೇಣುಗೋಪಾಲಕೃಷ್ಣ, ಕಲ್ಲಳ್ಳಿ ದೇವರಾಜ, ಟಿಎಸ್ ತರುಣೇಶ್, ಆಟೋರಾ ಜ್ಯೋತು, ಬಿ ಮಲ್ಲೇಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಮುದ್ದನ್ಮೇಗೌಡರ ಭಾವಚಿತ್ರವಿರುವ ಭಿತ್ತಿಪತ್ರ ಹಿಡಿದು ಕೇಂದ್ರ ಹಾಗೂ ರಾಜ್ಯ ಹೈಕಮಾಂಡ್ಗೆ ಆಗ್ರಹಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕೆಂದು ಮುಖಂಡರು ಒತ್ತಾಯಿಸಿದರು. ಕೇಂದ್ರ ಹಾಗೂ ರಾಜ್ಯದ ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ಪರಿಶೀಲಿಸಿ ಎಸ್ಪಿಎಂಗೆ ಟಿಕೆಟ್ ನೀಡಬೇಕೆಂದು ಅಧ್ಯಕ್ಷ ರಾಮಕೃಷ್ಣರವರು ಮನವಿ ಮಾಡಿದರು. ಇದರಲ್ಲಿ ತಾವು ಯಾರು ಬೆಂಬಲಿಸಬಾರದು, ಇದು ಪ್ರತಿಭಟನೆ ಅಲ್ಲ. ನಮ್ಮ ಹೈಕಮಾಂಡ್ಗೆ ನಾವು ಮನವಿ ಸಲ್ಲಿಸೋಕ್ಕೋಸ್ಕರ ಹುಡುಕಾಡ್ತಿದ್ದೀವಿ. ಈಗ ನಾನು ಈಗ ಕೆಪಿಸಿಸಿಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿ ಮಾಡಿ ನಮ್ಮ ಏನೆಲ್ಲ ಮುಖಂಡಗಳ ಎಲ್ಲ ಅಭಿಪ್ರಾಯ ನಾವೆಲ್ಲ ನಮ್ಮ ಮುಖಂಡರುಗಳನ್ನ ಹೋಗಿ ಕೆಪಿಸಿಸಿ ಹೋಗಿ ಮನವಿ ಸಹ ನಾವು ತಿಳಿಸ್ತಾ ಇದ್ದೇವೆ. ಎಐಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ರವರು ವಿಶೇಷ ಆದ್ಯತೆ ಮೇರೆಗೆ ಎಸ್ಪಿಎಂಗೆ ಟಿಕೆಟ್ ನೀಡಬೇಕೆಂದು ಮಾಜಿ ಶಾಸಕ ಶಫಿ ಅಹಮದ್ ಆಗ್ರಹಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಮೈತ್ರಿ ಅವಶ್ಯಕತೆ ಇಲ್ಲ, ಜೆಡಿಎಸ್ಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ನಿಂದಲೂ ಸ್ಪರ್ಧೆ ಮಾಡುವುದಾಗಿ ಮುಖಂಡ ರಾಜೇಂದ್ರ ಎಚ್ಚರಿಸಿದ್ದಾರೆ. ಕಳೆದ ಬಾರಿನೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಮುದ್ದನ್ಮೇಗೌಡರು ಗೆಲ್ಲಿಸಿದ್ದೀವಿ. ಈ ಬಾರಿನೂ ನಾವು ಇಲ್ಲಿ ಕಾಂಗ್ರೆಸ್ನ ಮುದ್ದನ್ಮೇಗೌಡರು ಗೆಲ್ಲಿಸ್ತೀವಿ. ಏನೇ ಸಮ್ಮಿಶ್ರ ಸರ್ಕಾರ ಇದ್ರೂ ಅದು ಬೇರೆ ಜಿಲ್ಲೆಗಳಿಗೆ ಇರಬಹುದು ಅಂತ ನೆನೆಯಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುದ್ದನ್ಮೇಗೌಡರು ಕ್ಯಾಂಡಿಡೇಟ್. ಅದನ್ನ ನೀವು ಜೆಡಿಎಸ್ ಬಿಟ್ಕೊಂಡು ನಾವು ಜೆಡಿಎಸ್ಗೆ ಮಾಡೋದು ಬಿಡೋದು ಅದನ್ನ ಹೈಕಮಾಂಡ್ ಏನೇ ಹೇಳಿದ್ರು ನಮ್ಮ ಜಿಲ್ಲೆಯ ಮುಖಂಡರುಗಳನ್ನ ನಾವು ಕೂಡಿಸ್ಕೊಂಡು ನಾವು ಯಾವ ರೀತಿ ಒಂದು ಅಭ್ಯರ್ಥಿಗೆ ಯಾವ ಅಭ್ಯರ್ಥಿಗೆ ಬೆಂಬಲ ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ನಾವು ಅದನ್ನು ಕೂತ್ಕೊಂಡು ಮಾತಾಡ್ತೀವಿ. ಬಟ್ ಆದ್ರೆ ಏನೇ ಇದ್ರು ಯಾಕಂದ್ರೆ ಸನ್ಮಾನ್ಯ ಮುದ್ದನ್ಮೇಗೌಡರು ಕಳೆದ 5 ವರ್ಷದಲ್ಲೂ ಈ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಹೆಚ್ಚೆಯಲ್ಲಿ ಬಂದಿರುವಂತದ್ದು ಇರ್ಬೋದು, ಇಸ್ರೋ ಇರ್ಬೋದು, ಮತ್ತೆ ನಮ್ಮ ರೈಲ್ವೆ ಇರ್ಬೋದು, ಮತ್ತೆ ಪಾಸ್ಪೋರ್ಟ್ ಆಫೀಸ್, ಕುಡಿಯುವ ನೀರಿನ ಒಂದು ಘಟಕಗಳು ಇರ್ಬೋದು, ಹೆಚ್ಚಿನ ಪ್ರಾಜೆಕ್ಟ್ಗಳು ಇರ್ಬೋದು, ಇನ್ನ ಅಷ್ಟು ಹಲವಾರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದರಿಂದ ಅವರಿಗೆ ನಾವು ಬೆಂಬಲ ಸೂಚಿಸುತ್ತೀವಿ. ಇವತ್ತು ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕೆಂದು ಎಸ್ಪಿಎಂ ಅಭಿಮಾನಿ ಬಳಗದವರು ತುಮಕೂರು ನಾಟೌನ್ ವೃತ್ತದಲ್ಲಿ ಸಭೆ ಸೇರಿ ಆಗ್ರಹಿಸಿದರು. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಅವರ ಅಭಿಮಾನಿ ಬಳಗದವರು ತುಮಕೂರು ನಾಟೌನ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿರುವುದರಿಂದ ಅವರಿಗೆ ಟಿಕೆಟ್ ನೀಡಬೇಕೆಂದು ಕೆಪಿಸಿಸಿ ಮತ್ತು ಎಐಸಿಸಿ ಮುಖಂಡರಿಗೆ ಎಸ್ಪಿಎಂ ಅಭಿಮಾನಿ ಬಳಗದ ಮುಖಂಡರು ಒತ್ತಾಯಿಸಿದರು. ಸರಳ ಸುಜನಿಕೆಯ ವ್ಯಕ್ತಿಯಾಗಿರುವ ಸಂಸದರು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಮೂಲಕ ಜಿಲ್ಲೆಯ ಅಭಿವೃದ್ದಿಗೆ ಶ್ರಮಿಸಿದ್ದಾರೆಂದು ಬಳಗದ ಮುಖಂಡರು ಹೇಳಿದ್ದಾರೆ. ಮುದ್ದನ್ಮೇಗೌಡರು ಈ ಕ್ಷೇತ್ರದಲ್ಲಿ ಎಂಪಿ ಆದ ಮೇಲೆ ಪ್ರತಿ ಹಳ್ಳಿಗೂ ಕೂಡ ತಿರುಗಿ ಪ್ರತಿ ಹಳ್ಳಿಗೂ ಕುಡಿಯೋ ನೀರಿಂದ ಇರ್ಬೋದು, ಮತ್ತೆ ಅವರು ಈ ತುಮಕೂರು ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಮನಗಂಡು 5 ವರ್ಷದ ಪ್ಲಾನ್ನಲ್ಲಿ ಪ್ರತಿಯೊಂದು ಸ್ಮಾರ್ಟ್ ಸಿಟಿ ಇರ್ಬೋದು, ತುಮಕೂರು ಟು ಚಿಕ್ಕನಾಯಕನಹಳ್ಳಿ ಮತ್ತು ಟಿಪ್ಟೂರು 4-way ರಸ್ತೆ ಇರ್ಬೋದು, ಅದು 2,500 ಕೋಟಿ, ಮತ್ತು ತುಮಕೂರಿನ ಸ್ಮಾರ್ಟ್ ಸಿಟಿ ಆಗಿರ್ತಕ್ಕಂಥ ತುಮಕೂರಿನ ರಸ್ತೆಗಳ ಅಭಿವೃದ್ಧಿ, ಪ್ರತಿಯೊಂದು ಅಭಿವೃದ್ಧಿ, ಅದರ ಜೊತೆಗೆ ಇಲ್ಲಿ ತಂದಿರತಕ್ಕಂಥ ಹುಳಿಯಾರ್ ನ್ಯಾಷನಲ್ ಹೈವೇ ಇರ್ಬೋದು, ಪ್ರತಿಯೊಂದು ಹಗಲಿರುಳು ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆಯಲ್ಲಿ ಮಾತಾಡಿರೋದು ವಾಗ್ಮಿ ಅಂತಲೇ ಹೇಳಿ ಈ ಜಿಲ್ಲೆನಲ್ಲಿ ನಿನ್ನೆ ಖರ್ಗೆ ಅವರು ಕೂಡ ನಮಗೆ ಹೇಳಿದ್ರು. ಈ ರಾಜ್ಯದಲ್ಲಿ ಗಿರೀಶ್, ದೊಡ್ಡಲಿಂಗಪ್ಪ, ಉದಯ್, ಶ್ರೀನಾಥ್, ಕಾಮರಾಜ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಹಾಲಿ ಸಂಸದ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ತುಮಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋರಾಜು ಆಗ್ರಹಿಸಿದ್ದಾರೆ. ಹಾಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕೆಂದು ತುಮಕೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋರಾಜು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನ ಹಾಲಿ 44 ಸಂಸದರಿಗೆ ಮತ್ತೆ ಸ್ಪರ್ಧಿಸುವಂತೆ ಟಿಕೆಟ್ ನೀಡಲಾಗಿದ್ದು ಅದರಲ್ಲಿ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿದ್ದು ತುಮಕೂರಿನ ಕಾಂಗ್ರೆಸ್ ಮುಖಂಡರಿಗೆ ಭಾರಿ ನೋವಾಗಿದೆ ಎಂದು ಆಟೋರಾಜು ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಅಭಿವೃದ್ದಿಗೆ ಶ್ರಮಿಸಿರುವ ಮುದ್ದನ್ಮೇಗೌಡರಿಗೆ ಪಕ್ಷದ ವರಿಷ್ಠರು ವಿಶೇಷ ಗಮನ ನೀಡಿ ಟಿಕೆಟ್ ನೀಡಲೇಬೇಕೆಂದು ಪಟ್ಟು ಹೇಳಿದರು. ಕಾಂಗ್ರೆಸ್ ಅಧ್ಯಕ್ಷ ಭಾಗ 2ರದು ನಮ್ಮದು ಮನವಿ ಏನು ಅಂದರೆ, ರಾಷ್ಟ್ರದಲ್ಲಿ 44 ಜನ ಎಂ ಪಿ ಅವರು ಹೋದ ಬಾರಿ
ನಮ್ಮ ಕಾಂಗ್ರೆಸ್ಸಿಂದ ಜಯ ಗಳಿಸಿದರು. ಅದರಲ್ಲಿ 43 ಜನಕ್ಕೆ ಎಐಸಿಸಿಲಿ ನಮ್ಮ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ಟಿಕೆಟನ್ನು ಕೊಟ್ಟವ್ರೆ, 44ನೇಯವರು ನಮ್ಮ ಮುದ್ದನ್ಮೇಗೌಡರು. 44ನೇಯವರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ನಮ್ಮದು ಒಂದು ಮನವಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವ್ರ ಹತ್ರ ನಮ್ಮದು ಒಂದು ಮನವಿ. ಹಾಗೂ ಮತ್ತೆ ಏನು ಅಂದರೆ, ಮುದ್ದನ್ಮೇಗೌಡರು ಈಗ 5 ವರ್ಷದಲ್ಲಿ ಜನಪರವಾದ ಕಾರ್ಯಕ್ರಮಗಳು ಬೇಜಾನ್ ತುಮಕೂರು ಜಿಲ್ಲೆಗೆ ಮಾಡಿದರು. ಒಂದು ಇಶ್ರೋ ಆಗ್ಬೋದು, ಇನ್ನೊಂದು HAL ಆಗ್ಬೋದು, ಈಗ HMT ಬೇರೆಯವ್ರ ಕೈಗೆ ಹೋಗುತ್ತೆ ಅನ್ನೋದು ಒಂದು ಎಲ್ಲರಿಗೂ ಇದಾಗೋಗಿತ್ತು. ಅಂಥ ಟೈಮಲ್ಲಿ ಇವರು ರಾಷ್ಟ್ರಮಟ್ಟದಲ್ಲಿ ಓಡಾಡಿ ಅರುಣ್ ಜೇಟ್ಲಿ ಅವ್ರ ಹತ್ರ ಮಾತಾಡಿ ಇಸ್ರೋ ಬಗ್ಗೆ ಭಾರಿ ಇದು ಮಾತಾಡಿ ಇಸ್ರೋಗೆ ಆ ಜಾಗನ ಕೊಡಿಸ್ಕೊಟ್ರು. ಎರಡನೇದು, ಅಮೇರಿಕದಲ್ಲಿ ಭಾರತ ರಾಷ್ಟ್ರೀಯ ಸದಸ್ಯ ರಾಷ್ಟ್ರದ ಬಗ್ಗೆ ಸದಸ್ಯತನ ಹೊಂದಿ ಅಲ್ಲಿ ಮಾತಾಡಿ ಬಂದರು. ಆದ್ದರಿಂದ ಮುದ್ದನ್ಮೇಗೌಡರು ಜನಪರ. ಗುಬಿಯ ಇತಿಹಾಸ ಪ್ರಸಿದ್ಧ ಗೋಸಲ ಜನಬಸವೇಶ್ವರ ಸ್ವಾಮಿಯ ರಥೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಪಟ್ಟಣದ ಇತಿಹಾಸ ಪ್ರಸಿದ್ಧ ಗೋಸಲ ಜನಬಸವೇಶ್ವರ ಸ್ವಾಮಿಯವರ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ರಥೋತ್ಸವವು ವೈಭವಯುತವಾಗಿ ನಡೆಯಿತು. ಶ್ರೀ ಜನಬಸವೇಶ್ವರ ಸ್ವಾಮಿಯವರ ವೈಭವಯುತವಾದ ರಥೋತ್ಸವದಲ್ಲಿ ಈ ಬಾರಿ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು. ಭವ್ಯವಾದ ರಥವನ್ನು ವಿವಿಧ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳು ರಥವನ್ನು ಎಳೆಯುತ್ತಿದ್ದಂತೆಯೇ ನೆರೆದಿದ್ದ ಭಕ್ತರು ತವನ ಸಿಕ್ಕಿಸಿದ ಬಾಳೆಹಣ್ಣನ್ನು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಭಕ್ತಿಭಾವ ಅರ್ಪಿಸಿದರು. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುವಾರೆ. ಇವನಂತ ಚೆಲ್ವರಿಲ್ಲ ನೋಡುವಾರೆ. ರಥ ಸಾಗುತ್ತಿದ್ದಂತೆ ರಸ್ತೆಯ ಐಕ್ಯಲೆಗಳಲ್ಲಿ ಸಾಲಾಗಿ ನಿಂತಿದ್ದ ಭಕ್ತರು ಬಾಳೆಹಣ್ಣು ದಬ್ನ ಎಸೆಯುವ ಮೂಲಕ ತಮ್ಮ ಹರಕೆ ಸಲ್ಲಿಸಿದ್ರು. ರಥೋತ್ಸವದ ನಂತರ ನೆರೆದಿದ್ದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಾಲಯ ಆವರಣದಲ್ಲಿ ಸ್ವಾಗತ ಕಮಾನು, ವಿದ್ಯುದ್ದೀಪಾಲಂಕಾರ, ರಥಕ್ಕೆ ಅಲಂಕರಿಸಿದ ಹೂವಿನ ಅಲಂಕಾರ ಭಕ್ತರನ್ನು ಆಕರ್ಷಿಸಿತು. ಹೆಸರುಬೇಳೆ, ಕೋಸಂಬರಿ, ಪಾನಕ, ಮಜ್ಜಿಗೆಯನ್ನು ಅಗ್ನಿವಂಶ ಕ್ಷತ್ರಿಯ ಸಮಾಜ, ಗೋಸಲ ಕ್ರೀಡಾ ಸಾಂಸ್ಕೃತಿಕ ಸಂಘ, ವೀರಶಿವ ಸಮಾಜ, ಆಟೋ ಮತ್ತು ಗೂಡ್ಸ್ ಮಾಲೀಕರ ಸಂಘ, ಅಡಿಕೆ ಹಾಳೆ ತಯಾರಕರ ಮತ್ತು ಮಾರಾಟಗಾರರ ಸಂಘ, ವೃಂದಾವನ ಪೆಟ್ರೋಲ್ ಬಂಕ್, ಅಯ್ಯಪ್ಪಸ್ವಾಮಿ ದೇವಾಲಯದ ವತಿಯಿಂದ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಹಾಗೂ ಇತರೆ ಸಂಘ ಸಂಸ್ಥೆಗಳ ವತಿಯಿಂದ ಪಾನಕ ಫಲಹಾರ ಸೇರಿದಂತೆ ಮೊಸರನ್ನ ಪುಳಿಯೋಗರೆಯನ್ನ ಭಕ್ತಾದಿಗಳಿಗೆ ಶಾಮಿಯಾನ ಹಾಕಿಕೊಂಡು ವಿತರಿಸಿದರು. ರಥೋತ್ಸವದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮೋಹನ್, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಹೊನ್ನಗಿರಿಗೌಡ, ಎಸ್ಜಿ ದಿಲೀಪ್ ಕುಮಾರ್, ತಹಸೀಲ್ದಾರ್ ಮೊಹಮ್ಮದ, ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು, ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗದವರು ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ಪಟ್ಟಣದ 18 ಕೋಮಿನ ಮುಖಂಡರು, ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಭಾಗವಹಿಸಿದರು. ಶ್ರೀನಿವಾಸಪುರ ತಾಲೂಕಿನ ಹಸಿರು ಹೊನ್ನೂರು ಗ್ರಾಮದಲ್ಲಿ ಅಲೆಮಾರಿ ಕುಟುಂಬಗಳಿಗೆ ಕುರಿಗಳನ್ನು ವಿತರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಹಸಿರು ಹೊನ್ನೂರು ಗ್ರಾಮದಲ್ಲಿ ನೆಲೆಸಿರುವ ಅಲೆಮಾರಿ ಕುಟುಂಬಗಳ ಆರ್ಥಿಕ ಸ್ವಾವಲಂಬನೆಗಾಗಿ ಕುರಿಗಳನ್ನು ವಿತರಿಸಲಾಯಿತು. ಸಾಹಿತಿ ಹಾಗೂ ಸಮಾಜ ಸೇವಕ ರಘುನಾಥ್ ಮಾತನಾಡಿ, ಅಲೆಮಾರಿ ಬದುಕಿನಿಂದ ಹೊರಬಂದು ಸಮಾಜದ ಮುಖ್ಯವಾಹಿನಿಗೆ ಹೊರಬರಲು ಆರ್ಥಿಕವಾಗಿ ಸಬಲರಾಗಿ ರೈತರಿಗೆ ಸಾವಯವ ಗೊಬ್ಬರ ನೀಡುವ ಉದ್ದೇಶದಿಂದ ಕುರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ 5 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಸುನಾಮಿ ಅಪ್ಪಳಿಸಿ ನೆಲೆ ಕಳೆದುಕೊಂಡ ಅಲೆಮಾರಿ ಕುಟುಂಬಗಳು ಕಾಡುಮೇಡು ಸುತ್ತುತ್ತ ಶ್ರೀನಿವಾಸಪುರ ತಾಲೂಕಿನ ಅಮ್ಮಚರುಪಲ್ಲಿ ಗ್ರಾಮದ ಕಾಡಿನಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದರು. ಗುಡಿಸಲುಗಳನ್ನು ನಿರ್ಮಿಸಿ ಮಳೆ ಚಳಿ ಮತ್ತು ಬಿಸಿಲಿಗೆ ಮೈವುಟಿ ಈ ಕುಟುಂಬಗಳು ಅನಾಥವಾಗಿದ್ದವು. ಈ ಕುಟುಂಬಗಳ ಬಗ್ಗೆ ಮಾಹಿತಿ ಪಡೆದ ಸಾಹಿತಿ ರಘುನಾಥ್ ದಾನಿಗಳ ನೆರವಿನಿಂದ ಮನೆಗಳನ್ನು ನಿರ್ಮಿಸಿ ತಲೆಯ ಮೇಲಿಗೊಂದು ಸೂರು ಕಲ್ಪಿಸಿದ್ರು. ರೈತರ ತೋಟಗಳಲ್ಲಿ ಅಲೆಮಾರಿ ಕುಟುಂಬಗಳು ಕೂಲಿ ಕೆಲಸ ಮಾಡುತ್ತಿದ್ರು. ಈ ಕುಟುಂಬಗಳು ಆರ್ಥಿಕವಾಗಿ ಸ್ವಾವಲಂಬನೆಗಳಾಗಲು ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಬರಲು ಕೋರಿಗಳನ್ನು ಡಾ ವೆಂಕಟಾಚಲಪತಿ ವಿತರಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ರಘುನಾಥ್, ಸಾಲವಿಲ್ಲದ ಆರ್ಥಿಕ ನೆರವಿನ ಮೂಲಕ ಅಲೆಮಾರಿ ಕುಟುಂಬಗಳ ಮಹಿಳೆಯರಿಗೆ ಕುರಿಗಳನ್ನು ವಿತರಿಸಲಾಗಿದೆ. ಆ ಮೂಲಕ ಅವರು ಸ್ವಾವಲಂಬಿಗಳಾಗಬೇಕು. ಜೊತೆಗೆ ಕುರಿಗಳನ್ನು ಸಾಕಿ ರೈತರಿಗೆ ಅಗತ್ಯವಿರುವ ಸಾವಯವ ಗೊಬ್ಬರ ಉತ್ಪಾದಿಸಿ ರೈತರಿಗೆ ನೀಡಬೇಕು ಎಂಬುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಪಶುಸಂಗೋಪನೆಯಲ್ಲಿ ಪರಿಣತಿಯನ್ನು ಮುಂದೆ ಪಡೆಯಬೇಕು, ಅದನ್ನು ಹೆಚ್ಚಿಸಿಕೊಳ್ಳಬೇಕು. ನಮ್ಮ ತಳಮೂಲ ರೈತರ ಸಂಸ್ಕೃತಿ ಏನಿದೆ, ಕೃಷಿಯ ಸಂಸ್ಕೃತಿ, ಅದನ್ನು ಬೆಂಬಲಿಸಬೇಕು ಅನ್ನೋದು ಒಂದು. ಎರಡನೇದು, ಪಶು ಈ ಕುರಿಗಳ ಸಾಕಾಣಿಕೆ ಜೊತೆ ಒಳಗೆ ಈ ಗೊಬ್ಬರವನ್ನು, ಅದೇ ತಿಪ್ಪೆಯನ್ನು ಬೆಳೆಸುವುದು, ಆ ತಿಪ್ಪೆಯ ಮೂಲಕ ರೈತರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಸ್ವ ಆರ್ಥಿಕ ಅಭಿವೃದ್ಧಿ, ಇನ್ನೊಂದು ಇವರಿಗೆ ಬೆಂಬಲವಾಗಿರ್ತಕ್ಕಂಥ ಕೂಲಿ ಕೆಲಸವನ್ನು ಕೊಡ್ತಕ್ಕಂಥ ರೈತರಿಗೆ ಇವರ ಮೂಲಕ ಸಾವಯವ ಗೊಬ್ಬರವು ಪೂರೈಕೆಯಾಗಬೇಕು ಅಂತಕ್ಕಂಥದ್ದು ಎರಡು ಉದ್ದೇಶ ಇಟ್ಕೊಂಡು. ಶ್ರೀನಿವಾಸಪುರ ತಾಲೂಕಿನ ಯಂಡಗುಟ್ಟಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಚಿಕ್ಕ ಮಕ್ಕಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾನೆಂದು ಪೋಷಕರು ದೂರಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಪಂಚಾಯಿತಿಯ ಎಂಡ ಗುಟ್ಟಪಲ್ಲಿ ಗ್ರಾಮದ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಪುಟ್ಟ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಹಿಂಸೆ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಶಾಲೆಯ 2010-11 ಸಾಲಿನಲ್ಲಿ ಸುತ್ತಮುತ್ತಲ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸರ್ಕಾರ ಈ ಶಾಲೆಯನ್ನು ಪ್ರಾರಂಭಿಸಿತು. ಆದರೆ ಇದೀಗ ಈ ಶಾಲೆಯ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರಿಂದ ದೈಹಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದು ಶಾಲೆಗೆ ಹೋಗಲು ಸಹ ಭಯಪಡುತ್ತಿದ್ದಾರೆ. ಪೋಷಕರು ತಿಳಿಸಿದ್ದಾರೆ. ಇದೇ ಪಂಚಾಯಿತಿಯ ಬಲ್ತಪರಿ ಗ್ರಾಮದ ವಾಸಿ ಹಾಗೂ ಸದರಿ ಶಾಲೆಯ ಮುಖ್ಯ ಶಿಕ್ಷಕನಾದ ಲಕ್ಷ್ಮೀನಾರಾಯಣ್ ಪುಟ್ಟ ವಿದ್ಯಾರ್ಥಿಗಳನ್ನು ತನ್ನ ಮನಬಂದಂತೆ ಹೊಡೆದು ದೈಹಿಕ ಹಿಂಸೆಗೆ ಒಳಪಡಿಸಿದ್ದಾನೆ ಎಂದು ವಿದ್ಯಾರ್ಥಿಗಳು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಮತ್ತೆ ಹಾಲೆಲ್ಲ ಕೊಡ್ತಾರೆ, ಸಕ್ಕರೆ ಸಕ್ಕರೆ ಕೇಳಿದ್ರೆ ಹೋಯ್ತಾರೆ. ಹತ್ರ ಓಡಿಸಿದ್ದಕ್ಕ ಏನಕ್ಕೆ ಹತ್ರ ಓಡಿಸಿದ್ದು? ಇದಲ್ಲದೆ ಈ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಸರಿಯಾದ ರೀತಿಯಲ್ಲಿ ಕೊಡದೆ ಅವರ ಆರೋಗ್ಯಕ್ಕೆ ತೊಂದರೆಯನ್ನುಂಟು ಮಾಡಿದ್ದಾರೆಂದು ದೂರಿದರು. ದಬ್ಬಸ್ಪೇಟೆ ಬಳಿಯ ಹೊನ್ನೆನಹಳ್ಳಿಯಲ್ಲಿ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯನ್ನು ನೆರವೇರಿಸಲಾಯಿತು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳ ಪುಣ್ಯಸ್ಮರಣೆಯನ್ನು ದಬ್ಬಸ್ಪೇಟೆ ಬಳಿಯ ಹೊನ್ನೆನಹಳ್ಳಿಯಲ್ಲಿ ಆಚರಿಸಲಾಯಿತು. ಹೊನ್ನೆನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಸೇರಿ ಆಚರಿಸಲಾಯಿತು. ಪುಣ್ಯಸ್ಮರಣೆಯನ್ನು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಮಠಾಧೀಶರು ಸೇರಿ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಹೊನ್ನಮಗವಿ ಮಠದ ರುದ್ರಮುನೀಶ್ವಾಚಾರ್ಯ ಸ್ವಾಮೀಜಿ, ತ್ರಿವಿಧ ದಾಸೋಹಿಗಳು ವಿಶ್ವದ ರತ್ನವಿದ್ದಂತೆ. ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸಿ ತಮ್ಮ ಹಾಗೂ ತಾಲೂಕಿನ ಕೀರ್ತಿಯನ್ನು ವಿಶ್ವದೆಲ್ಲೆಡೆ ಪಸರಿಸಿದ್ದಾರೆ. ಹೊನ್ನೆನಹಳ್ಳಿಯ ಭಕ್ತರಲ್ಲಿ ಸ್ವಾಮೀಜಿಗಳಲ್ಲಿ ವಿಶೇಷತೆಯನ್ನು ಹೊಂದಿದ್ರು. ಇಂತಹ ಪುಣ್ಯ ಪುರುಷನ ಪುಣ್ಯ ಸ್ಮರಣೆಯನ್ನು ಹೊನ್ನೆನಹಳ್ಳಿಯಲ್ಲಿ ನೆರವೇರಿಸುತ್ತಿರುವುದು ಸಂತಸದ ವಿಷಯ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ, ಭಕ್ತರು ಅಂದುಕೊಂಡಂತೆ ನನ್ನದೇನು ಮಹತ್ ಕಾರ್ಯವಿಲ್ಲ, ಎಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದ ಹಿಂದೆ ನಡೆಯುತ್ತಿದ್ದಂತಹ ಎಲ್ಲ ಮಠದ ಕಾರ್ಯಕ್ರಮಗಳನ್ನು ಮುಂದೆಯೂ ಸಹ ನಡೆಸುವುದು ನಮ್ಮ ಕರ್ತವ್ಯ.
ಇದಕ್ಕೆಲ್ಲ ಸಕಲ ಭಕ್ತಾದಿಗಳ ಸೇವೆ ಮತ್ತು ಶ್ರೀಮಠದ ಸಂಬಂಧ ಮುಖ್ಯವಾಗಿರುತ್ತದೆ ಎಂದರು. ವೇದಿಕೆ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿಗಳು, ಮತದಾನ ಮಹತ್ವವಾದುದು, ಯಾರು ಸಹ ನಮ್ಮ ಮತದಾನವನ್ನು ದುರುಪಯೋಗ ಪಡಿಸದೆ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಮತದಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇವತ್ತು ಪ್ರಜೆಗಳಿಗೆ ಇರುವಂತಹ ಒಂದೇ ಶಕ್ತಿ ಚುನಾವಣೆಯಲ್ಲಿ ಮತದಾನ ಮಾಡುವಂಥದ್ದು. ಯಾಕೆಂದರೆ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇರುವಂಥದ್ದು. ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಇವತ್ತು ಚುನಾವಣೆ ಮಾಡುವಂಥದ್ದು. ನಮ್ಮ ಮೋದಿಯವರು ಒಂದು ಮಾತನ್ನು ಮನೆಯಲ್ಲಿ ಹೇಳಿದರು, ಹಬ್ಬದಂತೆ ಆಚರಿಸಿ ಅಂದರು. ಈ ಚುನಾವಣೆ ಅಂದರೆ ಹಬ್ಬ ಇದ್ದಾಗೆ, ಉತ್ಸವ ಇದ್ದಾಗೆ ಎಲ್ಲ ಬರಬೇಕು, ಮತದಾನ ಮಾಡಬೇಕು. ಅದರ ಜೊತೆ ಯುವಕರು 21ನೇ ಈ ಶತಮಾನದಲ್ಲಿ ಮತದಾನ ಮಾಡುವಂಥ ಅವಕಾಶ ಯಾರ ಕಡೆ ಕೊಡಬಾರ್ದು ಅಂದರೆ ಬರುವಂತಲ್ಲ, ಪ್ರತಿಯೊಂದು ಪ್ರಜೆಯೂ ಕೂಡ ಮತದಾನ ಮಾಡಬೇಕಾದ್ರೆ ಕಡ್ಡಾಯ ಮಾಡಬೇಕು. ಯಾಕೆಂದರೆ ಮುಕ್ತವಾಗಿ ನ್ಯಾಯಯುತವಾಗಿ ಮತದಾನ ಮಾಡಬೇಕು, ಇದು ನಮ್ಮ ಹಕ್ಕಾಗಿರುವಂಥದ್ದು. ಇದನ್ನು ಪ್ರಜಾಪ್ರಭುತ್ವದ ಶಕ್ತಿಯಾಗಿರುವಂಥದ್ದು, ನಮ್ಮ ನಾಯಕನನ್ನು ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಡುವಂಥ ಒಂದು ಅವಕಾಶ ಇದು ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ಪಕ್ಷಕ್ಕಾಗಲಿ ಅವರವರ ವಿಚಾರ, ಇವತ್ತು ಮತದಾನ ಮಾಡುವಂಥದ್ದು ಅವರ ವೈಯಕ್ತಿಕ ವಿಚಾರ, ಅದೇ ಅಂತ ಕೂಡ ಯಾರು ಇಂಥವ್ರಿಗೆ ಹೇಳಲಾಗಿಲ್ಲ. ಕಾರ್ಯಕ್ರಮಕ್ಕೂ ಮುನ್ನ ಹೊನ್ನಿನಹಳ್ಳಿಯ ಬಸವನ ದೇವರ ದೀಪಾವಳಿಯಲ್ಲಿ ದೇವರಿಗೆ ವಿಶೇಷ ಪೂಜೆ ಏರ್ಪಡಿಸಿದ್ರು. ಸಿದ್ದಲಿಂಗ ಮಹಾಸ್ವಾಮಿಯವರ ಪಾದಪೂಜೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರವನ್ನು ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳೊಡನೆ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತಂದರು. ಈ ವೇಳೆಯಲ್ಲಿ ಕಾಂಚುಕಲ್ ಬಂಡೆಮಠದ ಬಸವಲಿಂಗ ಸ್ವಾಮಿಗಳು, ಕಂಬಾಳು ಮಠದ ಚನ್ನವೀರ ಸ್ವಾಮಿಗಳು, ಶಿವಗಂಗೆಯ ಮೆಲ್ಲಡಗವಿ ಮಠದ ಮಲ್ಲಿಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಗಳು, ಮುಖಂಡರಾದ ಅಂಜಮನಿ ರುದ್ರಪ್ಪ, ಗಟ್ಟಿಬಾರಪ್ಪ, ಪರಮೇಶ್ವರ್, ನೀಲಕಂಠಪ್ಪ, ಕುಮಾರ್, ಪ್ರಕಾಶ್ ಸೇರಿದಂತೆ ಹಲವಾರು ವೀರಶೈವ ಮುಖಂಡರುಗಳು ಉಪಸ್ಥಿತರಿದ್ದರು. ಸಂಸದ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕೆಂದು ಗುಬ್ಬಿ ತಾಲೂಕು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಸಂಸದ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಎಂದು ತಾಲೂಕು ಕಾಂಗ್ರೆಸ್ ಮುಖಂಡ ಒತ್ತಾಯಿಸಿದ್ರು. ಗುಬ್ಬಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ನರಸಿಂಹಯ್ಯ ಮಾತನಾಡಿ, ಜಿಲ್ಲೆಯಿಂದ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕು, ಸಂಸದರು ಉತ್ತಮ ಕೆಲಸಗಳನ್ನು ಜಿಲ್ಲೆಯ ಜನರಿಗೆ ನೀಡಿದ್ದಾರೆ, ಇದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ನಾಯಕರು ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು, ಹಾಲಿ ಸಂಸದರಿಂದ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವುದು ಸರಿಯಲ್ಲ, ಇನ್ನು ಕಾಲಾವಕಾಶವಿದೆ, ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡುವ ಮನಸ್ಸು ಮಾಡಬೇಕು ಎಂದರು. ಕಾಂಗ್ರೆಸ್ ತಪ್ಪಿರೋದ್ರಿಂದ ನಮಗೆ ಏನು ಈ 12 ಜನ ಜೆಡಿಎಸ್ನಲ್ಲಿದ್ದರು ಮತ್ತು ಕಾಂಗ್ರೆಸ್ನಲ್ಲಿ 10 ಜನ ಸಂಸದರಿದ್ದರು, ಅವರ ಹಾಲಿ ಸಂಸದರಿಗೆ ಎಲ್ರಿಗೂ ಟಿಕೆಟ್ ಕೊಡಬೇಕು ಅಂತೇಳಿ ಮೊದಲು ಎಲ್ಲ ಮಾತುಕತೆ ಆಗಿತ್ತು. ಅದ್ರ ಪ್ರಕಾರ ಈಗ 11 ಜನಕ್ಕೆ ಆಲ್ರೆಡಿ ಅವರಿಗೆ ಟಿಕೆಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ಮುದ್ದನ್ಮೇಗೌಡರು ಒಬ್ಬರಿಗೆ ಯಾಕೆ ಈ ಅನ್ಯಾಯ ಮಾಡಬೇಕು, ಮೈತ್ರಿ ಧರ್ಮ ಪಾಲಿಸಿ ಬೇಡ ಅಂತ ಹೇಳ್ತಿಲ್ಲ, ನೀವು ಎಲ್ಲಿ ಹೇಳ್ತೀರಾ, ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಯಾರು ಏನು ನಮಗೆ ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ, ಅದರದ್ದು ಒಂದು ಭಾಗ ಆಯಿತು. ಈಗ ನಾವು ಕೇಳ್ತಾ ಇರೋದೇನು, ಮುದ್ದನ್ಮೇಗೌಡರು ಏನು ತಪ್ಪು ಮಾಡಿದ್ರು ಅಂತ ಅವರಿಗೆ ನೀವು ಇನ್ಫಾರ್ಮ್ ಮಾಡಿಸಿದ್ದೀರಾ? 11 ಜನಕ್ಕೆ ನೀವು ಹೇಳಿರೋದು ಕೊಡ್ತೀವಿ ಅಂತ ಹೇಳಿದ್ರು, 12 ಜನದಲ್ಲ ಒಬ್ಬರಿಗೆ ಮಾತ್ರ ತಪ್ಪಿಸಿರೋದಕ್ಕೆ ಕಾರಣ ಬೇಕು ನಮಗೆ. ಕಾಂಗ್ರೆಸ್ ಮುಖಂಡ ಚಿಕ್ಕರಂಗಯ್ಯ ಮಾತನಾಡಿ, ಪಕ್ಷಕ್ಕಾಗಿ ದುಡಿದಿದ್ದ ಸಂಸದ ಮುದ್ದನ್ಮೇಗೌಡರಿಗೆ ಟಿಕೆಟ್ ನೀಡಬೇಕು, ಇಲ್ಲದೆ ಇದ್ದರೆ ಕೆಎನ್ ರಾಜಣ್ಣ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಾರೆ, ನಾವು ಅವರನ್ನೇ ವೈಯಕ್ತಿಕವಾಗಿ ಬೆಂಬಲಿಸುತ್ತೇವೆ ಎಂದರು. ಪಕ್ಷೇತರವಾಗಿ ಮುದ್ದನ್ಮೇಗೌಡರಿಗೆ ಅಕಸ್ಮಾತ್ ಏನಾದರೂ ಟಿಕೆಟ್ ಕೊಡದಲ್ಲಿ ನಿಲ್ತೀನಿ ಅಂತ ನಿನ್ನೆ ಹೇಳಿದ್ರು. ನಾನು ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಮುಂದೆ ಹೇಳ್ತೀನಿ, ನಾನು ಕೂಡ ವೈಯಕ್ತಿಕವಾಗಿ ನನಗೆ ಬೇಕಾದ ಸ್ನೇಹಿತರ ಜೊತೆ ನಾನು ರಾಜಣ್ಣ ಅವರಿಗೆ ಬೆಂಬಲವಾಗಿ ನಿಲ್ತೀನಿ. ಇದು ಸದೃಢ, ಯಾಕೆ ಅಂತಂದ್ರೆ ಕಾಂಗ್ರೆಸ್ ಉಳಿಸೋಕ್ಕೋಸ್ಕರ ನೀವು ಇದು ಇವ್ರು ದಳದವರಲ್ಲಿ ಕಾಲಿಕ್ಕಿದ ತಕ್ಷಣ ನಾವು ಸರ್ವನಾಶ ಮಾಡೋ ಉದ್ದೇಶ ಇಟ್ಕೊಂಡೆ ಅವ್ರು ಮಾಡ್ತಾ ಇರ್ತಾರೆ. ಇವತ್ತು ಮೈತ್ರಿ ಧರ್ಮನ ಅವ್ರು ಪಾಲಿಸ್ತಾ ಇಲ್ಲ, ಅದರಿಂದ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ಅನ್ಯಥಾ ಗೊಂದಲ ಆಗದಲ್ಲಿ ಇರಬಾರ್ದು ಅಂದ್ರೆ ಇಡೀ ಕ್ಷೇತ್ರದಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಎಲ್ಲಾ ಹೋಬಳಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಮುದ್ದನ್ಮೇಗೌಡರಿಗೆ ಕೊಡಬೇಕು ಅನ್ನೋದು. ಈ ಮಾಹಿತಿನ ತಾವು ಮಾಧ್ಯಮದ ಮುಖಾಂತರ ನೀವು ಮುಟ್ಸ್. ಸುದ್ದಿಗೋಷ್ಠಿಯಲ್ಲಿ ಸಾಧಿಕ ಗಂಗಾಧರ್, ಸಿಕೆಗೌಡ, ಭರತ್ ಗೌಡ, ರಫಿ, ಜಯಣ್ಣ, ಮಂಜಣ್ಣ, ಶ್ರೀನಿವಾಸ್ ಹಾಗೂ ಇತರರು ಇದ್ದರು. ತುಮಕೂರಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ 3 ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ವರದಕ್ಷಿಣೆ ವಿರೋಧಿ ವೇದಿಕೆ, ತುಮಕೂರು ಸಾಂತ್ವನ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಉಪನಿರ್ದೇಶಕ ನಟರಾಜ್ ಉದ್ಘಾಟಿಸಿ ಮಹಿಳೆಯರಿಗೆ ಹಲವಾರು ಯೋಜನೆಗಳಿದ್ದು ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು.
ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕೆಂದು ಹೇಳಿದ ನಟರಾಜ್ರು ಮಹಿಳಾ ಪರವಾಗಿ ಹಲವಾರು ಕಾನೂನುಗಳಿದ್ದು ಅದನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕುಟುಂಬದವರಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಹಿಳೆಯರು ಮಾಡಬೇಕಿದೆ ಎಂದು ನಟರಾಜು ಹೇಳಿದರು. ಮತ್ತೊಂದು, ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಅವರು ಏನು ಮುಂದೆ ಬರಬೇಕಂತಕ್ಕಂಥ ಉದ್ದೇಶದಿಂದ ಇಲಾಖೆಯಲ್ಲಿ ಉದ್ಯೋಗಿನಿ ಅಂತಕ್ಕಂಥ ಒಂದು ಪ್ರತ್ಯೇಕ ಯೋಜನೆ ಇದೆ. ಅದರಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಸಮೃದ್ಧಿ ಅಂತಕ್ಕಂಥ ಯೋಜನೆ ಇದೆ, ಕಿರುಸಾಲ ಯೋಜನೆ ಇದೆ, ಬೀದಿ ಬದಿ ವ್ಯಾಪಾರಸ್ಥರು ನಮ್ಮಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರು ಚಿಲ್ಲಿ ಬಂದಿದ್ದೀವಿ ನಾವು. ಬೀದಿ ಬದಿಯಲ್ಲಿ ಇಟ್ಟುಕೊಂಡು ಸಣ್ಣ ಪುಟ್ಟ ಬುಟ್ಟಿಯಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡತಕ್ಕಂತಹ ಮಹಿಳೆಯರಿಗೆ ಅವರನ್ನ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಅವರಿಗೆ ಆರ್ಥಿಕ ಸಹಾಯ ಕೊಡ್ತಕ್ಕಂಥ ಯೋಜನೆ ಇಲಾಖೆಯಲ್ಲಿ ಬಂದಿದೆ. ಹೀಗೆ ಹತ್ತು ಹಲವಾರು ಯೋಜನೆಗಳು ಬಂದಿವೆ. ನಾನು ಇಲ್ಲಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ, ಮಹಿಳಾ ದಿನಾಚರಣೆ ಅಂಗವಾಗಿ ಜಂಗಮರಹಳ್ಳಿ ಸೂಲಗಿತ್ತಿ ಬೇಗಜ್ಜು ಮಾನವ ಹಕ್ಕುಗಳ ಹೋರಾಟಗಾರರಾದ ದೀಪಿಕಾ, ನವಿಲು ಕುರುಕಿಯ ಕಾರ್ಮಿಕ ಹೋರಾಟಗಾರರಾದ ನಾಗಮಣಿರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾರಾಮಕುಮಾರಿ, ವರದಕ್ಷಿಣೆ ವಿರೋಧಿ ವೇದಿಕೆ ಅಧ್ಯಕ್ಷೆ ಅನ್ನಪೂರ್ಣ ವೆಂಕಟನಂಜಪ್ಪ, ಜನಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಆರ್ಎಚ್ ಸುಕನ್ಯಾ ಮತ್ತಿತರರು ಪಾಲ್ಗೊಂಡಿದ್ದರು. ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ರೀತಿಯಿಂದಲೂ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಏಪ್ರಿಲ್ 18ರ ಲೋಕಸಭಾ ಚುನಾವಣೆಗೆ ಕೋಲಾರ ಜಿಲ್ಲಾ ಚುನಾವಣಾ ಆಯೋಗ ಸಂಪೂರ್ಣ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 16,12,827 ಮತದಾರರಿದ್ದು ಈಗಾಗಲೇ ಇನ್ನಷ್ಟು ಹೊಸ ಅರ್ಜಿಗಳು ಆಯೋಗಕ್ಕೆ ಬಂದಿದ್ದು ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಬದಲಾವಣೆಯಾಗಲಿದೆ ಎಂದರು. ಲೋಕಸಭಾ ಚುನಾವಣೆಗೆ 2,100 ಮತಗಟ್ಟೆಗಳಿದ್ದು ಅವುಗಳಲ್ಲಿ 426 ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿವೆ ಎಂದರು. ಚುನಾವಣಾ ನಿಮಿತ್ತ 10,079 ಸಿಬ್ಬಂದಿಗಳನ್ನು ನೇಮಿಸಿದ್ದು 2,810 ವಿದ್ಯಮಾನ ಮತಯಂತ್ರಗಳ ಬೇಡಿಕೆ ಇಡಲಾಗಿದೆ. ಈ ಬಾರಿ 14,118 ವಿಕಲಚೇತನರು ಮತ ಚಲಾಯಿಸಲಿದ್ದು ಅವರಿಗೆ ಪಂಚಾಯಿತಿಗೆ 2 ಆಟೋ ಹಾಗೂ ನಗರಸಭಾ ವ್ಯಾಪ್ತಿಯ ವಾರ್ಡ್ಗಳಿಗೆ 1 ಆಟೋ ವ್ಯವಸ್ಥೆಯನ್ನು ಆಯೋಗ ಮಾಡಿಕೊಟ್ಟಿದೆ ಎಂದರು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 24 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿದ್ದು ಗಡಿಭಾಗವಾದರೂ ಆಂಧ್ರ ಹಾಗೂ ತಮಿಳುನಾಡು ರಾಜ್ಯಗಳ ಗಡಿಭಾಗದ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಭೆ ನಡೆಸಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಗಡಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾರಾಟ ನಿಷೇಧಿಸಲು ಸಮ್ಮತಿಸಲಾಗಿದೆ ಎಂದು ಹೇಳಿದರು. ನಾವು ಗುರುತಿಸಿದ್ದೇವೆ, ಅಲ್ಲಿ ವಿಶೇಷವಾಗಿ ವಿಡಿಯೋ ಕ್ಯಾಮರಾಮ್ಯಾನು, ಡೈರೆಕ್ಟರ್, ಲೈವ್ ವೆಬ್ಕಾಸ್ಟಿಂಗು, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ಸು, ಮೈಕ್ರೋ ಅಬ್ಸರ್ವರ್ಸ್ ಸಹ ನಾವು ಆಗ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ನಡೆದಿದೆ. ಪಕ್ಕದ ರಾಜ್ಯಗಳ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ನಾವು ಕೋಆರ್ಡಿನೇಷನಲ್ಲಿದ್ದೀವಿ, ಮೀಟಿಂಗ್ ಮಾಡಿದ್ದೇವೆ. ಸೊ ಹಾಗಾಗಿ ಶಾಂತಿಯುತವಾಗಿ, ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ ಚುನಾವಣೆ ಕೋಲಾರ ಜಿಲ್ಲೆಯಲ್ಲಿ ನಡೆಸೋದಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಚುನಾವಣೆ ಡೇಟ್ ಬೇರೆ ಇರ್ತದೆ, ಆಂಧ್ರದಲ್ಲಿ ಬೇರೆ ಇರ್ಬೋದು, ಪಕ್ಕದಲ್ಲಿ ತಮಿಳುನಾಡಲ್ಲಿ. ಹಾಗಾಗಿ ಕೊನೆ 48 ಗಂಟೆ, ಯಾಕಂದರೆ ಭಾಳಷ್ಟು ಜನ ನಮ್ಮ ಸಿಬ್ಬಂದಿನೆಲ್ಲ ಇಲ್ಲಿ ಪೋಲಿಂಗ್ ಡ್ಯೂಟಿಗೆ ಕರ್ಕೋತಾರೆ. ಆ ಟೈಮ್ನಲ್ಲಿ ಅವರು ನಮಗೆ ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರಿಗೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ನಾವು ಆ ಕಡೆ ಮಾಡ್ತೀವಿ. ಒಟ್ಟಾರೆ ಕೋಲಾರ ಲೋಕಸಭಾ ಚುನಾವಣೆಗೆ ಜಿಲ್ಲಾ ಚುನಾವಣಾ ಆಯೋಗ ಸಜ್ಜುಗೊಂಡಿದ್ದು ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ದತೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಂಜುನಾಥ್ ತಿಳಿಸಿದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.